ಹಾಯ್ ಫ್ರೆಂಡ್ಸ್, ನಾ ಇವತ್ತು ಹೇರ್ ಕಟ್ ಮಾಡೋ ಡೊನೇಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೆಕೆಂಡ್ ಟೈಮ್ ಹೇರ್ ಡೊನೇಟ್ ಮಾಡ್ತಾಯಿದ್ದೀನಿ ನಾನು ಕ್ಯಾನ್ಸರ್ ಪೇಷಂಟ್ಗಳಿಗೆ. ಬರ್ತ್ಡೇ ಸ್ಪೆಷಲ್ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತು, ಸೊ ಅದಕ್ಕೆ ಹೇರ್ ಕಟ್ ಮಾಡಿಸ್ಬೇಕು ಅನ್ನಿಸ್ತು. ಅದಕ್ಕೆ ಈ ಸಲ ಹೇರ್ ಡೊನೇಟ್ ಮಾಡ್ತಾಯಿದ್ದೀನಿ ನಾನು, ಈ ಸಲನೂ ಸೆಕೆಂಡ್ ಟೈಮು. ಈಗ ಪಾರ್ಲರ್ಗೆ ಹೋಗ್ತಾಯಿದ್ದೀನಿ ನಾವು, ನಾನು ನಮ್ಮ ಅಕ್ಕ ಇಬ್ಬರು ಸೇರಿ ಹೋಗ್ತಾಯಿದ್ದೀವಿ ಹೇರ್ ಕಟ್ ಮಾಡ್ಸೋಕ್ಕೆ. ಮತ್ತೇನು ಸೃಜನಾ ಪಾರ್ಲರ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೇರ್ ಕಟ್ ಮಾಡಿಬಿಟ್ಟು ಡೊನೇಟ್ ಮಾಡಿದ್ದೀವಿ. ಈ ಸಲ ಓನರೇ ಇದ್ದು ದಿವ್ಯ ಅಂತ, ತುಂಬಾ ಚೆನ್ನಾಗಿ ಕಟ್ ಮಾಡಿದ್ವಿ ಹೇರ್ ಮಾತ್ರ. ತುಂಬಾ ಖುಷಿ ಆಯಿತು. ಲಾಸ್ಟ್ ಟೈಮ್ ಅಂತೂ ಹೇರ್ಸ್ ಅಂತ ತುಂಬ ಹಾಳು ಮಾಡಿಬಿಟ್ಟಿದ್ವಿ. ಇವರೇ ದಿವ್ಯ ಅಂತನ ನೀಟಾಗಿ ಎಲ್ಲ ಮೆಜರ್ ಮಾಡಿ ಹೇರ್ಸ್ನ ಕಟ್ ಮಾಡಿದ್ರು. ಹೇರ್ ವಾಟರ್ ಏನು ಆಯ್ತು ಮಾಡಿ ಅಪ್ಲೈ ಮಾಡಿದ ಹಾಗೆ. ಲಾಸ್ಟ್ ಟೈಮ್ ಅವರು ಅಸಿಸ್ಟೆಂಟ್ ಇದ್ದರು, ಅವ್ರು ಕಟ್ ಮಾಡಿದ್ರು. ತುಂಬಾ ಬೇಜಾರಾಗಿತ್ತು ಲಾಸ್ಟ್ ಟೈಮ್ ಮಾತ್ರ, ಹೇರ್ಸ್ ಎಲ್ಲ ಹಾಳು ಮಾಡಿಬಿಟ್ಟಿದ್ರು. ಈ ಟೈಮ್ ಮಾತ್ರ ತುಂಬಾ ಚೆನ್ನಾಗಿ ರಿಬ್ಬನ್ ಎಲ್ಲ ಹಾಕಿ ಕಟ್ ಮಾಡಿಕೊಟ್ರು. ತುಂಬಾ ಖುಷಿಯಾಗ್ತಾಯಿದೆ. ಯಾಕೆ ಅಂತಂದರೆ ನಾನು ಈ ವರ್ಷವೂ ಹೇರ್ ಡೊನೇಟ್ ಮಾಡ್ತಾಯಿದ್ದೀನಿ ನನ್ನ ಬರ್ತ್ಡೇದಿಂದಲೇ. ನಿಮಗೆ ಗೊತ್ತು ಹೆಣ್ಮಕ್ಳಿಗೆ ಹೇರ್ ಎಷ್ಟು ಇಂಪಾರ್ಟೆಂಟು ಅಂತ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸಲ ನಾನು 15 inches ಕೊಟ್ಟೆ. ಲಾಸ್ಟ್ ಟೈಮು 20 inches ಕೊಟ್ಟಿದ್ದೆ, ಈ ಸಲ 15 inches ಮಾತ್ರ ಕೊಡೋಕ್ಕಾಯಿತು. ಫೋನ್ ಮಾಡಿ ನೀವೇ ಕಟ್ ಮಾಡಬೇಕು ದಿವ್ಯ ಬನ್ನಿ ಅಂತ ಹೇಳಿ ಓನರಿಗೆ ಫೋನ್ ಮಾಡಿದ್ದೆ. ಸೊ ಪಾಪ ಅವರು ಪಾಪುನ ಬಿಟ್ಟು ನನಗೋಸ್ಕರ ಬಂದು ಹೇರ್ ಕಟ್ ಮಾಡ್ಕೊಟ್ಟೋದ್ರು. ನೀಟಾಗಿ ಮೆಜರ್ ಮಾಡಿ ಎಲ್ಲಿ ಕಟ್ ಮಾಡಬೇಕು ಅಂತ ಎಲ್ಲ ನೋಡಿ ಮೆಜರ್ ಮಾಡಿ ಕಟ್ ಮಾಡಿ ಕೊಟ್ಟರು. ತುಂಬಾ ಚೆನ್ನಾಗಿ ಕಟ್ ಮಾಡಿದ್ದಾರೆ. ಆಮೇಲೆ ಸೆಟ್ ಮಾಡಿದ್ರು ಹೇರ್ನೂ. ಮೆಜರ್ ಮಾಡೋದೇ ತುಂಬ ಹೊತ್ತಿಡೀತು. ಮೆಜರ್ ಮಾಡಿ ಮಾಡಿ ಚೆಕ್ ಮಾಡಿ ಚೆಕ್ ಮಾಡಿ ಮೆಜರ್ ಮಾಡೋದು, ಯಾಕೆಂದರೆ ಒಂದ್ಸಲ ಕಟ್ ಮಾಡಿದ್ಮೇಲೆ ಏರ್ ಮತ್ತೆ ಇದು ಮಾಡೋಕ್ಕಾಗಲ್ವಲ್ಲ. ಅದರಿಂದ ಈಗ ನೀಟಾಗಿ ಮೆಜರಿಂಗ್ ಸಿಕ್ಕಿತು. ಈಗ ಕಟ್ ಮಾಡ್ತಾಯಿದ್ದಾರೆ ನೋಡಿ. ಅವ್ರ ಅಸಿಸ್ಟೆಂಟು ಏರ ಹೋಲ್ಡ್ ಮಾಡಿದ್ರು. ಈಗ ರಿಬ್ಬನ್ ಹಾಕಿ ಅಟ್ ಎ ಟೈಮ್ ಕಟ್ ಮಾಡಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತಲ್ಲ. ಅವರು ನಿನ್ನ ಹೇರ್ ಹೋಲ್ಡ್ ಮಾಡು ಅಂತ ಹೇಳಿ ಅವ್ರ ಅಸಿಸ್ಟೆಂಟ್ ಕೇಳಿದ್ರು, ಅವ್ರು ಇಟ್ಕೊಂಡಿದ್ರು. ಇವರು ನೀಟಾಗಿ ಕಟ್ ಮಾಡಿ ಆಮೇಲೆ ಅದನ್ನು ಲೆವೆಲ್ ಮಾಡಿ ಬಿಟ್ಟರು. ಹೇರ್ ಸರ್ ಸ್ಟೆಪ್ ಕಟ್ಟು ಫೆದರು ಲೇಯರು ಏನೇನು ಮಾಡಿಸ್ತೀವಿ. ಸೊ ಮಾಡಿಸೋದು ಒಂದ್ಸಲ ಅನ್ನೋದ್ರು ಅಟ್ಲೀಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಡೊನೇಟ್ ಮಾಡಿ. ಯಾಕೆ ಅಂತಂದರೆ ಅವ್ರಿಗೂ ಹೇರ್ಸ್ ಇದು ಮಾಡಬೇಕು ಅಂತ ಬೆಳೆಸ್ಕೊಬೇಕು ಅಂತ ತುಂಬಾ ಆಸೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಲೆವೆಲ್ ಕಟ್ ಚೆನ್ನಾಗಿ ಮಾಡಿದ್ದಾರೆ. ಈಗ ಅದು ಇನ್ನೊಂದು ಸ್ವಲ್ಪ ಸ್ಟ್ರೈಟ್ ಮಾಡಿ ಕಟ್ ಮಾಡಿದ್ರು. ತುಂಬ ವರ್ಷಗಳಾದಮೇಲೆ ಈ ಥರ ಹೇರ್ ಕಟ್ ಮಾಡಿಸಿದ್ದು. ನಾನು MBAನಲ್ಲಿದ್ದಾಗ ಫೆದರ್ ಕಟ್ ಮಾಡಿಸಿದ್ದೆ, ಲೇಯರ್ ಫೆದರ. ಈಗ ಅದೇ ಥರನೇ ಶಾರ್ಟ್ ಹೇರ್ಸ್ ಮಾಡಿಸಿದ್ದೀನಿ. ಏನಾದರೂ ಬರ್ತ್ಡೇಲಿ ನೆನಪಿರೋ ಥರ ಮಾಡಬೇಕು ಅಂತ ಅನ್ನಿಸ್ತು, ಸೊ ಅದಕ್ಕೆ ನಾನು ಹೇರ್ ಡೊನೇಟ್ ಮಾಡಿದೆ ಈ ಸಲ. ನ್ಯೂ ಹೇರ್ ಸ್ಟೈಲ್ ನನಗೆ ತುಂಬಾ ಇಷ್ಟ ಆಯಿತು. ನಮ್ಮ ಹಸ್ಬೆಂಡು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಈ ಥರ ಮಾಡಿಸ್ಬೇಡ, ಆ ಥರ ಮಾಡಿಸ್ಬೇಡ ಅಂತ ಏನು ಇದು ಮಾಡಲ್ಲ, ರಿಸ್ಟ್ರಿಕ್ಷನ್ ಏನು ಮಾಡಲ್ಲ. ನೋಡಿ ನ್ಯೂ ಇಯರ್ ಸ್ಟೈಲು ತುಂಬಾ ಇಷ್ಟ ಆಗಿದೆ ನನಗಂತೂ. ನೋಡಿ ಈ ಥರ ಹೋಲ್ಡ್ ಮಾಡಿ ಅವರಿಗೆ ಫೋಟೋ ಕಳಿಸ್ಬೇಕು, ಆಮೇಲೆ ಅದನ್ನು ಪಾರ್ಸಲ್ ಮಾಡಬೇಕು. ಕೊರಿಯರ್ ಹತ್ರೂ ಕೊರಿಯರ್ ಆರ ಕಳಿಸ್ಬೋದು, ಇಲ್ಲ ಬೈ ಸೆಲ್ಫ್ ಆಗಾರ ಕಳಿಸ್ಬೋದು. ನನಗೆ ಪೋಸ್ಟ್ ಆಫೀಸ್ ಹತ್ರನೇ ಹೋಗ್ತಾ ಇದ್ದೀನಿ ಇದನ್ನು ಪೋಸ್ಟ್ ಮಾಡೋದಕ್ಕೋಸ್ಕರನೇ. ಹೋಗ್ಬಿಟ್ಟು ಇದು ಇಂಡಿಯನ್ ಕ್ಯಾನ್ಸರ್ ಅಲ್ಲಿಗೆ ನಾವು ಅವ್ರ ಅಡ್ರೆಸ್ ಕೊಟ್ಟಿರ್ತಾರೆ. ಸೊ ಈ ಥರ ಬ್ಲೆಂಡ್ ಮಾಡಿ ನಾವು ಕವರಿಗೆ ಹಾಕ್ಬಿಟ್ಟು ಇದನ್ನು ಸ್ಪೀಡ್ ಪೋಸ್ಟ್ ಮಾಡಿದ್ದೀನಿ. ಅವ್ರು ಸ್ಪೀಡ್ ಪೋಸ್ಟ್ ಮಾಡಿದ್ರೆ ಇವತ್ತೇ ರೀಚ್ ಆಗುತ್ತೆ 13th. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ವಾಚಿಂಗ್.
ಹೀಗೆ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಹೇಳಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.